ಹುಕ್ಕೇರಿ ತಾಲೂಕಿನ ವಿವಿಧ ಇಲಾಖೆಗಳಿಂದ ಸಾರ್ವಜನಿಕರಿಗೆ ಆಗುವ ತೊಂದರೆಗಳನ್ನು ಕುರಿತು ವಿಚಾರಣೆ ಜರುಗಿತು. ಬೆಳಗಾವಿ ಲೋಕಾಯುಕ್ತ ಡಿವೈಎಸ್ಪಿ ಆರ್ಆರ್ ಅಂಬಡಗಟ್ಟಿ ನೇತೃತ್ವದಲ್ಲಿ ಜರುಗಿದ ವಿಚಾರಣೆಯಲ್ಲಿ ಸಾರ್ವಜನಿಕರು ತಮ್ಮ ತೊಂದರೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತಂದಾಗ ಸ್ಥಳದಲ್ಲೇ ಸಮಸ್ಯೆ ಕುರಿತು ಇಲಾಖಾ ಅಧಿಕಾರಿಗಳಿಂದ ವಿಚಾರಣೆ ಪಡೆದುಕೊಂಡು ಸೂಕ್ತ ಸಲಹೆ ನೀಡಿದರು. ಹುಕ್ಕೇರಿ ನಗರದ ವ್ಯಾಪಾರಸ್ಥ ಮಲ್ಲಪ್ಪ ಕೋಟಗಿ ಗಾಂಧಿನಗರದಲ್ಲಿ ಹಸಿ ಚರ್ಮ ಘಟಕದಿಂದ ಆ ಪ್ರದೇಶದಲ್ಲಿ ದುರ್ನಾತ ಬೀರುತ್ತಿದೆ, ಅದನ್ನು ಸ್ಥಳಾಂತರಿಸಬೇಕು ಎಂದು ಮನವಿ ಸಲ್ಲಿಸಿದರು. ಈ ಕುರಿತು ಹುಕ್ಕೇರಿ ಪುರಸಭೆ ಕ್ರಮ ಕೈಗೊಳ್ಳಲು ಲೋಕಾಯುಕ್ತರು ಸೂಚಿಸಿದರು. ಹುಕ್ಕೇರಿ ಸಂಕೇಶ್ವರ್ ಪುರಸಭೆ ಮತ್ತು ಸರ್ವೆ ಇಲಾಖೆಗಳ ಕಾರ್ಯವೈಖರ್ಯ ಕುರಿತು ಬಂದ ಅರ್ಜಿಗಳನ್ನು ಸುದೀರ್ಘವಾಗಿ ಚರ್ಚಿಸಲಾಯಿತು. ವೇದಿಕೆ ಮೇಲೆ ತಹಶೀಲ್ದಾರ್ ರೇಷ್ಮಾ ತಾಳಿಕೋಟಿ, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಹಾದೇವ್ ಬಿರಾದಾರ್ ಪಾಟೀಲ್, ಗ್ರೇಡ್ 2 ತಹಶೀಲ್ದಾರ್ ಕಿರಣ್ ಬೆಳವಿ, ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಎಸ್ ಡಿ ಹಳ್ಳೂರಿ, ಪಿ ಆರ್ ದಾಬೋಲಿ, ಎಸ್ ಕೆ ಕಾಳೋಜ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಕಚೇರಿ ಸಿಬ್ಬಂದಿಗಳಾದ ಆರ್ ಬಿ ಗೋಕಾಕ್, ಎಸ್ ಎಂ ಖೋತ್, ವಿ ಎಸ್ ಮಾಳ್ಮರಡಿ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು.